ತಿಂಗಳಾಗೈತೆ, ಇನ್ನೂ ಮಾಡಿಲ್ಲ, ಇನ್ನು ಮುಂದೆ ಇನ್ನೊಂದು 2-3 ತಿಂಗಳು ಮಾಡ್ತೀನಿ ಅಂತಾರೆ. ಸಿದ್ದರಾಮಯ್ಯನೂ ಒಂಥರ ಸುಳ್ಳಿನ ಸಿದ್ದರಾಮಯ್ಯ. ಕಾಂಗ್ರೆಸ್ನ ಈ ದಲಿತರಿಗೆ ಒಲ ಅದರಲ್ಲೂ ಈ ಒಲೆರು ಮಾದರಿಗೆ ಏನಾದರೂ ಮನಾಮರ್ಯಾದೆ ಇದ್ರೆ ಕಾಂಗ್ರೆಸ್ಗೆ ಓಟ್ ಹಾಕಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ. ಅರೆ ನಿಮ್ಗೆ ಇದೆಯಲ್ಲ, ಬಾಬಾ ಸಾಹೇಬ್ರದ್ದು ಆರ್ ಪಿ ಐ ಇದೆ, ಬಿ ಎಸ್ ಪಿ ಇದೆ, ಲೆಫ್ಟ್ ಪಾರ್ಟೀಸ್ ಇದೆ, ಅದಕ್ಕೆ ಯಾವ್ದಾರು ಹಾಕ್ರಿ ಬಿಜೆಪಿ. ಹೌದು ತೀರ್ಮಾನ ಮಾಡ್ತಾರೆ. ಹೌದು ಹೌದು. 2018 ಹೌದು. ಈ ಈ ಬೇವರ್ಸಿ ಸರ್ಕಾರಗಳನ್ನ ಯಾಕೆ ಇಟ್ಕೊಳ್ತೀರಿ ಇದನ್ನ? ಇವ್ರು ಏನು ಮಾಡೋದಿಲ್ಲ ನಮಗೆ. ಸುಮ್ಮನೆ ಭೂಮಿ ಕೊಡು ಅಂದರೆ ಜೈಲ್ಗೆ ಹಾಕ್ತಾರೆ, ಟಿಪ್ಪು ಜಯಂತಿ ಅಂತಾರೆ ತಗೊಂಡು ಟಿಪ್ಪು ಜಯಂತಿ ಮಾಡಿ ಜೈಲ್ಗೆ ಹಾಕ್ತಾರೆ. ಸದಾಶಿವ ವರದಿ ಸಾಮಾಜಿಕ ನ್ಯಾಯ ಅಂದರೆ ನಾನು ಪರವಾಗಿದ್ದೀನಪ್ಪ ಅಂತಾರೆ. ವಿ ಪಿ ಸಿಂಗ್ ಅವರು 1990 ಮಾಡಲಿಲ್ವ ಮಂಡಲ್ ಕಮಿಷನ್ನ? ಸರ್ಕಾರ ಹೋದ್ರೂ ಮಾಡಲಿಲ್ವ? ಆ ತಾಕತ್ ಇರಬೇಕು. ಹಾಂ, ಒಂದೇ ವರ್ಷ 10 ತಿಂಗಳಲ್ಲಿ ಮಾಡಿದ್ರಪ್ಪ. ಸಿದ್ದರಾಮಯ್ಯನಿಗೆ ಏನು ಸಮಾಜವಾದಿ ಇವರು? ಏನು ಸಮಾಜವಾದಿ ಇವರು? ಯಾವ ಸಮಾಜವನ್ನ ಪುಟ್ಕೋಸಿನಿಲ್ಲ ಇವರು. ಹಂಗೆ ಹಾಕ್ರಿ ನೋಡೋಣ. ಅಣ್ಣ ಏನು ನಡೀತಾನೆ ಒಳಗಡೆ? ನಿಮ್ಮ ಲೆಕ್ಕ ಹೇಳಿದ್ರಲ್ಲ, ನೀವು ಹೇಳಿ. ನೀವು ಹೇಳಿ, ನೀನು ಹೇಳಿದ್ದೆ. ಏನ್ ಚರ್ಚೆ ನಡೀತಾ ಇದೆ? ಸೈಡ್ ಒಳಗಡೆ ನಡೆದಿತ್ತು ಗೊತ್ತಾಳ. ಅಕ್ಕ ಬನ್ನೆ ಬರ್ರಿ. ನಡೆಯವ್ರು ನಮ್ಮ ಅಭಿಪ್ರಾಯ ಮಾತಾಡ್ತಾರೆ ಮೇಡಮ್. ಮಾತಾಡಿ, ನೀವು ಮಾತಾಡಿ. ಮಾತಾಡಿ ಫಸ್ಟ್. ನಾನು ಏನು ನಡೀತು ಒಳಗಡೆ? 1 ಗಂಟೆಗಳ ಕಾಲ ಸುದೀರ್ಘವಾದ ಚರ್ಚೆ ನಡೀತಲ್ವಾ? ಮೊನ್ನೆ ಮುಖ್ಯಮಂತ್ರಿಗಳು ಏನು ಭರವಸೆ ಕೊಟ್ಟಿದ್ದಾರೆ? ಆಯೋಗವನ್ನು ರಕ್ಷಣೆ ಮಾಡ್ತಾರೋ ಇಲ್ವಾ ಸರ್? ಮುಖ್ಯಮಂತ್ರಿಗಳು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮಗೆ ಸ್ವಲ್ಪ ಆತಂಕ ಮತ್ತು ಸಂಶಯ ಇದ್ದಿದ್ದು ಲೀಗಲ್ ಒಪಿನಿಯನ್ ಕಳಿಸ್ತೀವಿ ಅಂತ ಅಂದಿದ್ದು. ಯಾಕಂದರೆ ಲೀಗಲ್ ಒಪಿನಿಯನ್ಗೆ ಈಗಾಗಲೇ ಬೇರೆ ರಾಜ್ಯದಲ್ಲಿ, ಆಂಧ್ರದಲ್ಲಿ, ತಮಿಳ್ನಾಡಲ್ಲಿ, ಪಂಜಾಬಲ್ಲಿ ಈಗಾಗಲೇ ಈ ಥರದ ಒಳ ಮೀಸಲಾತಿ ವರ್ಗಿಕರಣದ ಬಗ್ಗೆ ಈಗಾಗಲೇ ಕೇಂದ್ರ ಶಿಫಾರಸಾಗಿದೆ. ಅಲ್ಲೆಲ್ಲೂ ಕೂಡ ಲೀಗಲ್ ಒಪಿನಿಯನ್ ಕಳಿಸುವಂಥದ್ದು, ಕಾನೂನು ಸಲಹೆ ಕಳಿಸುವಂಥ ಕೆಲಸ ಮಾಡಿಲ್ಲ. ಈ ಕರ್ನಾಟಕದಲ್ಲಿ ವಿಶೇಷವಾಗಿ ನಾವು ಲೀಗಲ್ ಒಪಿನಿಯನ್ ಕಳಿಸ್ತೀವಿ ಅನ್ನೋದರಿಂದ ನಮಗೇನು ಅನುಮಾನ ಸಂಶಯ ಆಯಿತು ಅಂದರೆ, ಚುನಾವಣೆ ಹತ್ರ ಆಗಿದೆ, ಡಿಲೇ ಟ್ಯಾಕ್ಟಿಸ್ ಮಾಡ್ತಾರೆ ಇವರು ಅಂತ ನಮಗೆ ಇವ್ರ ಮೇಲೆ ಭಾರಿ ಸಂಶಯ ಬಂತು. ಜೊತೆಗೆ ಏನು ಸದಾಶಿವ ಅವರು ಹಿರಿಯ ನ್ಯಾಯಾಧೀಶರು, ಅವ್ರ ವರದಿನ ಅನುಮಾನಿಸೋದಲ್ಲ, ಅದಕ್ಕಿಂತ ದೊಡ್ಡ ತಪ್ಪೇನಿಲ್ಲ. ಯಾಕಂದರೆ ಅವರು ಜುಡಿಷಿಯರಿ, ಅವರು ನ್ಯಾಯಾಧೀಶರೇ, ಅವ್ರ ಮೇಲೆ ಇನ್ನೊಬ್ಬ ನ್ಯಾಯಾಧೀಶರಿಗೆ ಕಳಿಸೋದಿರ್ತದಲ್ಲ, ಅದು ಸರಿಯಾದ ಕ್ರಮ ಅಲ್ಲ. ಯಾಕಂದರೆ ಅವ್ರು ನ್ಯಾಯಾಧೀಶರಿಗೆ ನಾವು ಗೌರವ ಕೊಡಬೇಕು. ಸರ್ಕಾರ ನೇಮಕ ಮಾಡಿರುವಂಥದ್ದು ಯಥಾವತ್ತಾಗಿ ಕಳಿಸುವಂಥದ್ದು ಇದೆಯಲ್ಲ, ಅದು ಗೌರವ ತಂದು ಕೊಡುವಂಥದ್ದು ಅಂತ ನಾವು ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡಿದ್ವಿ. ಅಥವಾ ನೀವು ಲೀಗಲ್ ಒಪಿನಿಯನ್ ತರಿಸ್ತೀವಿ ಅಂತ ಏನಾದರೂ ಹೇಳೋದಾದರೆ, ಒಂದು ವಾರದೊಳಗಡೆ ಇದನ್ನೆಲ್ಲ ಮುಗಿಸಿ ಒಂದು ವಾರದೊಳಗಡೆ ಶಿಫಾರಸು ಮಾಡಬೇಕು ಅಂತ ನಾವು ಒತ್ತಾಯ ಮಾಡಿದ್ವಿ. ಆದಷ್ಟು ಶೀಘ್ರದಲ್ಲಿ ನಾನು ಒಪಿನಿಯನ್ ತರಿಸ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಜೊತೆಗೆ ನಾವು ಸಂಘಟನೆಗಳ ವಿಚಾರ ಏನಂದರೆ, ಯಾರನ್ನೂ ಕೈ ಬಿಡಬೇಕು ಅಂತ ನಮ್ಮ ಒತ್ತಾಯ ಇಲ್ಲ. ಈ ಸಮಾಜ ಒಡೆದೋಗಿದ್ದೆ ಜೋಡಿಸ್ಬೇಕು ಅನ್ನೋದೇ ನಮ್ಮ ಒಂದು ಗುರಿ. ಭೋವಿ ಲಮಾಣಿ ಕೊರಮಾ ಕೊರ್ಚ ಅವರು ಕೂಡ ಒಂದು ದುಃಖಿ ಸಮಾಜ, ಅಸ್ಪೃಶ್ಯತೆ ಅಥವಾ ಆರ್ಥಿಕವಾಗಿ ಹಿಂದುಳಿದಂಥ ಸಮಾಜ, ಅದ್ರಿಗೂ ಕೂಡ 3% ಕೊಟ್ಟಿದ್ದಾರಲ್ಲ, ಅದು ಸ್ವಾಗತಿಸಿ ಅದನ್ನು ನಾವು ಒಪ್ಕೊಂಡಿದ್ದೇವೆ ಆ ಸಮಾಜ ಕೊಡಬೇಕು ಅಂತ. ಇನ್ನು ಒಲೆಮಾದಿಗ ಸಮಾಜ ಸೇರಿಸಿದ್ರೆ 6, 5, 11 ಏನಿದೆ ಇದನ್ನು ನಾವು ಈ ಒಲೆಮಾದಿಗ ಸಮಾಜ ಸಮಾನ ದಿಕ್ಕೊಳಗು ಅಸ್ಪೃಶ್ಯತೆ ಅನುಭವದಲ್ಲಿ ಈ ಸಮಾಜ ಅಣತಂದಿರಿದ್ದಂಗೆ ಇವ್ರು ಕಿತ್ತಾಡಬಾರ್ದು, ಇದರಿಂದ ಶಾಶ್ವತ ಪರಿಹಾರ ಅಲ್ಲ. ಆದ್ದರಿಂದ ಈ ಸಮಾಜಕ್ಕೆ ಏನು ನೀವು ಕೊಡಬೇಕು ಅಂತ ಮಾಡಿದರೆ ಇದನ್ನು ಕೊಡಲೇಬೇಕು. ಈ ಒಂದು ಪ್ಯಾರಾಮೀಟ್ರ್ ಫಿಕ್ಸ್ ಆಗ್ತದೆ ಇಂಥ ಸಮಾಜ ಎಷ್ಟು ತಗೋಬೇಕು ಅಂತ, ಅದರಿಂದ ಇದನ್ನು ಶಿಫಾರಸು ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಮನಸಾರಿ ಒಪ್ಪಿದ್ದಾರೆ. ಹೋದರೆ ದಲಿತ ಅಂದರೆ ಅಸ್ಪೃಶ್ಯ ಜನ ಮುಂದಿನ ದಿನಗಳಲ್ಲಿ 2018 ಚುನಾವಣೆಗೆ ಪ್ರತ್ಯೇಕವಾದಂಥ ಚುನಾವಣೆ ಏನು ಪಕ್ಷವನ್ನು ಏನಾದರೂ ಸ್ಥಾಪನೆ ಮಾಡ್ತದೆ ಸರ್? ಅದನ್ನ ಸಂಘಟನೆಯಲ್ಲಿ ಕೂರ್ತು ತೀರ್ಮಾನ ಮಾಡ್ತೇವೆ. ಅವ್ರು ಮಾಡಿಲ್ಲ ಅಂದ್ರೆ 8 ದಿನ ನಂತರ ನಾವು ದೊಡ್ಡ ಪ್ರತಿರೋಧ ಆಗ್ತದೆ, ರಾಜ್ಯದಲ್ಲಿ ದೊಡ್ಡೊಂದು ರಾಜಕೀಯ ಬದಲಾವಣೆ, ಒಂದು ರಾಜಕೀಯ ಪರ್ವ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಥರದ್ದು ಇದ್ರೆ ಸಂಘಟನೆ ತೀರ್ಮಾನ ಮಾಡಿ ಮುಂದೆ ಕ್ರಮ ಕೈಗೊಳ್ಳಿ. ಧನ್ಯವಾದ.